ಆತ್ಮೀಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಇಂದಿನ ಆನ್ಲೈನ್ ತರಗತಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹುಶಃ ನಾವು ಈ ಹಿಂದೆ ಮೌರ್ಯರ ರಾಜಕೀಯ ಇತಿಹಾಸ, ಅಶೋಕನ ಸಾಧನೆಗಳು, ಹಾಗೆ ಮೌರ್ಯರ ಕೊಡುಗೆಗಳು, ಇದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಇದ್ರು. ಪರ್ಫೆಕ್ಟಾಗಿ ನಾವು ತಿಳ್ಕೊಂಡಿದ್ದೀವಿ. ಸೊ ಆನಂತರ ಈ ವರ್ಷದ ಪಠ್ಯ ವಿಷಯಕ್ಕನುಸಾರವಾಗಿ 4.4 ಅಧ್ಯಾಯ ಈ ಒಂದು ವಿನಾಯಿತಿಯನ್ನು ನೀಡಲಾಗಿದೆ, ಅದನ್ನು ತೆಗೆಯಲಾಗಿದೆ. ನೆಕ್ಸ್ಟ್ 4.5 ಅಧ್ಯಾಯ 4.5 ಮುಖ್ಯವಾಗಿ ಗುಪ್ತರ ಬಗ್ಗೆ ಅಧ್ಯಾಯ 4.5 ಗುಪ್ತರ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಪಡೋದು. ಬಹುಶಃ ಗುಪ್ತರು ಮೌರ್ಯರ ನಂತರ ಏನು ಉತ್ತರ ಭಾರತದಲ್ಲಿ ಬಹುಶಃ ತನ್ನದೇ ಆದಂತಹ ಒಂದು ಸಣ್ಣ ಪುಟ್ಟ ರಾಜ್ಯಗಳಾಗಿ ಒಡೆದು ಹೋದಂಥದ್ದನ್ನು ನಾವು ನೋಡ್ಬೋದು. ಮೌರ್ಯರು ವಿಸ್ತಾರವಾದಂಥ ಸಾಮ್ರಾಜ್ಯವನ್ನು ಕಟ್ಟಿ ಅವರು ಆಳ್ವಿಕೆಯನ್ನು ದೀರ್ಘಕಾಲದವರೆಗೆ ಮಾಡಿದರು. ಭಾರತೀಯ ಸಂಸ್ಕೃತಿಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥದ್ದನ್ನು ಇಲ್ಲಿ ನಾವು ಸ್ಮರಿಸ್ಬೋದು. ಕಾಲಾನಂತರ ಅವರ ಅವಸಾನದ ತರುವಾಯ ಸಣ್ಣ ಪುಟ್ಟ ರಾಜ್ಯಗಳಾಗಿ ಪಡೆದು ಹೋಗ್ತು. ಉದಾಹರಣೆಗೆ ವಾಕಟಕರು, ಯೌದೇಯರು, ನಿಚ್ಚವಿಗಳು, ಮೌಕರಿಗಳು, ಹೀಗೆ ಈ ಒಂದು ಅನೇಕ ಭಾಗಗಳಾಗಿ ವಿಭಜನೆಯನ್ನು ಸಣ್ಣ ಪುಟ್ಟ ರಾಜ್ಯಗಳಾಗಿ ವಿಭಜನೆಯನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಒಂದು ರೀತಿ ಕಚ್ಚಾಡುವಂಥ ಒಂದು ರಾಜಕೀಯ ವ್ಯವಸ್ಥೆ ಆ ಒಂದು ಸಂದರ್ಭದಲ್ಲಿ ಮೌರ್ಯರ ನಂತರ ಸಣ್ಣ ಪುಟ್ಟ ರಾಜ್ಯಗಳು ಕಚ್ಚಾಡ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಮೌರ್ಯರ ನಂತರ ಗುಪ್ತರು ಮತ್ತೆ ಈ ಒಂದು ಈ ರಾಜ್ಯಗಳನ್ನು ಎಲ್ಲ ಒಟ್ಟುಗೂಡಿಸಿ ಏಕ ಸಾಮ್ರಾಜ್ಯವನ್ನು ಮತ್ತು ವಿಸ್ತಾರವಾದಂಥ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಹೆಸರು ಇವರಿಗೆ ಸಲ್ಲುತ್ತದೆ. ಬಹುಶಃ ಗುಪ್ತರು ಈ ರೀತಿ ವಿಸ್ತಾರವಾದ ಏಕೀಕೃತವಾದಂಥ ವಿಸ್ತಾರವಾದಂಥ ಸಾಮ್ರಾಜ್ಯವನ್ನು ಕಟ್ಟಿದ್ದಲ್ಲದೆ ಭಾರತದ ಸಂಸ್ಕೃತಿಗೆ ಧರ್ಮ ಮತ್ತು ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳಬಹುದು. ಉದಾಹರಣೆ ವಿದ್ಯಾರ್ಥಿಗಳು, ಗುಪ್ತರು ಈ ಕಾಲವನ್ನು ಸುವರ್ಣಯುಗ, ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತ ಹೇಳಿ ಕರೀತಾರೆ. ಗೋಲ್ಡನ್ ಏಜ್ ಅಂತ ಹೇಳಿಬಿಟ್ಟು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಅಂತೇಳಿ ಕೂಡ ಕರೆದಿರ್ತಕ್ಕಂಥದ್ದು. ಓಕೆ, ಇವತ್ತು ಗುಪ್ತರ ಕಾಲವನ್ನು ಸುವರ್ಣಯುಗ ಅಂತೇಳಿ ಕರೆಯೋದಕ್ಕೆ ಕಾರಣಗಳೇನು ಅಂತಕ್ಕಂಥ 10 ಮಾರ್ಚ್ನ ಒಂದು ಪ್ರಶ್ನೆ ಇರ್ತಕ್ಕಂಥದ್ದುಗಳಿಗೆ ನಂತರ ಗುಪ್ತರ ಕಾಲದ ಸುವರ್ಣಯುಗದ ಬಗ್ಗೆ ನಾವು ಆ ನಂತರ ಸ್ಟಡಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡೋಣ. ಬಹುಶಃ ಈ ಗುಪ್ತರ ಒಂದು ರಾಜಧಾನಿ ಪಾಟಲಿಪುತ್ರ ಆಗಿತ್ತು. ಅದು ಮುಖ್ಯವಾಗಿ ಈ ಪಾಟಲಿಪುತ್ರ ಅವರ ಮುಖ್ಯವಾದಂತಹ ರಾಜಧಾನಿ. ಏನು ಮೌರ್ಯರ ರಾಜಧಾನಿಯಾಗಿತ್ತಲ್ಲ, ಅದರಲ್ಲೇ ತಮ್ಮ ರಾಜಧಾನಿಯನ್ನು ಮುಂದುವರೆಸ್ತಾ ಹೋಗಿರ್ತಕ್ಕಂಥದ್ದು. ಧರ್ಮ, ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ ಇವುಗಳಿಗೆ ಅಮೋಘವಾದಂತಹ ಕೊಡುಗೆಯನ್ನು ಕೊಟ್ಟು ಭಾರತೀಯ ಒಂದು ಸಂಸ್ಕೃತಿಯನ್ನು ಪುನರುತ್ಥಾನ ಮಾಡಿರ್ತಕ್ಕಂಥ ಹೆಸರು ಇವರಿಗೆ ಸಲ್ಲುತ್ತದೆ. ಇನ್ನು ಗುಪ್ತರ ಮೂಲದ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಮೂಲಾಧಾರಗಳು ಅಂತ ಈಗ ಗುಪ್ತರ ಇತಿಹಾಸವನ್ನು ತಿಳಿಯಲು ಇರುವಂಥ ಮೂಲಾಧಾರಗಳನ್ನು ಹೆಸರಿಸಿ ಅಂತ ಹೇಳಿಬಿಟ್ಟು ನಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಯಾವುದಾದ್ರೂ 2 ಮೂಲಾಧಾರಗಳು ಅದರಲ್ಲಿ ಒಂದೇದಾಗಿ ಈ ಒಂದು ಸಮುದ್ರಗುಪ್ತನ ಕಾಲದ ಮುಖ್ಯವಾಗಿ ಅಲಹಾಬಾದ್ ಶಾಸನ, ಅವನ ದಿಗ್ವಿಜಯಗಳನ್ನು ವರ್ಣಿಸಿರ್ತಕ್ಕಂಥದ್ದು, ಅವನ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಈ ಒಂದು ಹರಿಸೇನ ಈ ಒಂದು ಅಲಹಾಬಾದ್ ಶಾಸನವನ್ನು ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಕ್ಕಂಥದ್ದು. ಸುಮಾರು 33 ಸಾಲುಗಳು ಇರುವಂಥ ಈ ಒಂದು ಶಾಸನ ಬಹುಶಃ ಸ್ತಂಭ ಶಾಸನ ಬಹುಶಃ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಎಕ್ಸ್ಪ್ಲೈನ್ ಮಾಡುತ್ತೆ, ವರ್ಣಿಸುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಎರಡನೇದಾಗಿ ಕಾಳಿದಾಸನ ಕೃತಿಗಳು,
ಇವರ ಕಾಲದಲ್ಲಿದ್ದಂತಹ ಕವಿರತ್ನ ಕಾಳಿದಾಸ ಅಂತಕ್ಕಂಥವರು ಇರ್ತಾರೆ ಸಂಸ್ಕೃತದ ಕವಿ, ಅವರು ಬರೆದಿರ್ತಕ್ಕಂಥ ಕೃತಿಗಳು ಕೂಡ ಈ ಕಾಲದ ಇತಿಹಾಸವನ್ನ ತಿಳಿಸಿದೆ. ಇನ್ನು ಮತ್ತೊಬ್ಬ ಕವಿ ವಿಶಾಖದತ್ತನ ಮುದ್ರಾ ರಾಕ್ಷಸ ದೇವಿ ಚಂದ್ರಗುಪ್ತ ಎಂಬ ನಾಟಕಗಳು ಗೊತ್ತಾಯ್ತಲ್ಲ. ಸೊ ವಿಶಾಖದತ್ತ ಅಂತಕ್ಕಂಥವನು ಇನ್ನು ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಎಂಬ ನಾಟಕಗಳನ್ನು ಬರೆದವರ, ಇವು ಕೂಡ ಇವರ ಕಾಲದ ಇತಿಹಾಸವನ್ನು ತಿಳಿಯಲಿಕ್ಕೆ ಮುಖ್ಯವಾದಂತಹ ಕೃತಿಗಳು. ಇನ್ನು ರಾಜಶೇಖರನ ಕಾವ್ಯ ಮೀಮಾಂಸೆ ಕಾಲದ ಒಬ್ಬ ಪ್ರಸಿದ್ಧ ಕವಿ. ಈ ರಾಜಶೇಖರನ ಕಾವ್ಯ ಮೀಮಾಂಸೆಯು ಕೂಡ ಬಹುಶಃ ಗುಪ್ತರ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೋಬಹುದು. ಕೊನೆ ಇನ್ನು ಅಂತಿಮವಾಗಿ ನಾವು ನೋಡಬೇಕು ಅಂದ್ರೆ ಬಹುಶಃ ಪಾಹಿಯರ್ ಮತ್ತು ಇತ್ಸಿಂಗ್ ರವರ ಬರವಣಿಗೆಗಳು. ಏನು ಚೀನಾದಿಂದ ಬಂದಂತ ಪ್ರವಾಸಿಗರಾದಂತಹ ವಾಹಿಯನ್ ಗೋಕೋಕೆ ಎಂಬ ಕೃತಿಯನ್ನು ಬರೀತಾರೆ, ಮತ್ತು ಇತ್ಸಿಂಗ್ ಮತ್ತೊಬ್ಬರು, ಅವರ ಬರವಣಿಗೆಗಳು ಕೂಡ ಗುಪ್ತರ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದು. ಹೀಗೆ ಮೂಲಾಧಾರಗಳ ಬಗ್ಗೆ ನಾವು ತಿಳ್ಕೊಂಡಂಗಾಯ್ತು. ನಂಬರ್ 1 ಅಲಹಾಬಾದ್ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ದೇವಿ ಚಂದ್ರಗುಪ್ತ ಮತ್ತು ಈ ಒಂದು ಮುದ್ರಾ ರಾಕ್ಷಸ ನಾಟಕಗಳು. ಹಾಗೆ ನೆಕ್ಸ್ಟ್ ಬಂದರೆ ರಾಜಶೇಖರನ ಕಾವ್ಯ ಮೀಮಾಂಸೆ, ಲಾಸ್ಟ್ಲಿ ಈ ಒಂದು ಪಾಹಿಯಾನ್ ಮತ್ತು ಇತ್ಸಿಂಗ್ ರವರ ಬರವಣಿಗೆಗಳು. ಇದರಲ್ಲಿ ಯಾವಾಗ ಎರಡನ್ನ ಎಕ್ಸಾಮಲ್ಲಿ ಕೇಳ್ತಾರೆ, ಗುಪ್ತರ ಕಾಲದ ಇತಿಹಾಸವನ್ನು ತಿಳಿಯದೇ ಇರುವಂತ ಎರಡು ಆಧಾರಗಳನ್ನು ತಿಳಿಸಿದೆ. ಸೊ ಈಗ ಮೂಲಾಧಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ರಾಜಕೀಯ ಇತಿಹಾಸ. ಈ ಗುಪ್ತರ ರಾಜಕೀಯ ಇತಿಹಾಸ ಅಂತಕ್ಕಂಥದ್ದು ಸಾಮ್ರಾಜ್ಯ ಸ್ಥಾಪನೆಯಾದಂತಹ ವರ್ಷ 300 ಸಾಮಾನ್ಯ ಶೈಕೆ 300ರಿಂದ 600ರವರೆಗಿನ ಕಾಲದಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದಂಥ ಕೀರ್ತಿಯವರಿಗೆ ಸಲ್ಲುತ್ತದೆ. ಈ ಸಾಮ್ರಾಜ್ಯ ಮುಖ್ಯವಾಗಿ ಯಾರಿಂದ ಪ್ರಾರಂಭ ಆಯಿತು ಅಂದ್ರೆ ಶ್ರೀಗುಪ್ತ ಎಂಬವನಿಂದ ಪ್ರಾರಂಭ ಆಗುತ್ತೆ. 300ರ ಸಂದರ್ಭದಲ್ಲಿ, ಸಾಮಾನ್ಯ ಶೈಕೆ 300ರ ಸಂದರ್ಭದಲ್ಲಿ ಈ ಶ್ರೀಗುಪ್ತ ಅಂತಕ್ಕಂಥ ಗುಪ್ತ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ನಿಮಗೆ ಕೇಳ್ಬೋದು ಗುಪ್ತರ ಒಂದು ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಹೇಳಿ ಕೇಳ್ಬೋದು. ಶ್ರೀಗುಪ್ತ ಅಂತಕ್ಕಂಥದ್ದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇವನ ಮಗನೇ ಘಟೋತ್ಕಜಗುಪ್ತ. ಘಟೋತ್ಕಜಗುಪ್ತ ಅಂತಕ್ಕಂಥವನು ಈತನ ಮಗ. ಇವನ ಒಂದು ಸಾಧನೆ ಅಷ್ಟು ಅತ್ಯಲ್ಪ ಆಗಿದ್ದರಿಂದ ಬಹುಶಃ ಘಟೋತ್ಕಜಗುಪ್ತನನ್ನ ಕೇವಲ ಅಧ್ಯಯನ ದೃಷ್ಟಿಕೋನದಲ್ಲಿ ನಾವು ತಿಳ್ಕೋಬಹುದು. ಈ ನಂತರ ಬಂದವನೇ 1ನೇ ಚಂದ್ರಗುಪ್ತ ಅಂತಕ್ಕಂಥ 1ನೇ ಚಂದ್ರಗುಪ್ತ ಘಟೋತ್ಕಜಗುಪ್ತನ ನಂತರ ಅಧಿಕಾರಕ್ಕೆ ಬರ್ತಾನೆ 320ರಲ್ಲಿ. ಈ 320ರಲ್ಲಿ ಯಾವಾಗ 1ನೇ ಚಂದ್ರಗುಪ್ತ ಸಿಂಹಾಸನಾರೋಹಣ ಆಗ್ತಾನಲ್ಲ ಅಂದಿನಿಂದ ಈ ಒಂದು ಗುಪ್ತ ಶಕೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನಿಮಗೆ ಒಂದು ಪ್ರಶ್ನೆ ಇದೆ, ಗುಪ್ತ ಶಕೆ ಯಾವಾಗ ಪ್ರಾರಂಭವಾಯಿತು? ಯಾವಾಗ ಅಂತಂದ್ರೆ 1ನೇ ಚಂದ್ರಗುಪ್ತ ಸಿಂಹಾಸನಾರೋಹಣ ಆದ ನಂತರ ಗುಪ್ತ ಶಕೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಹೀಗೆ 1ನೇ ಚಂದ್ರಗುಪ್ತನ ಬಗ್ಗೆ ನಾವು ತಿಳ್ಕೊಂಡಂಗಾಯ್ತು. ಈಗ 1ನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದ ನಂತರ ಏನಾದ್ರೆ ಗುಪ್ತ ಶಕೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಓಕೆ. ಸೊ ಈಗ ಈ ಒಂದು ಅಂಶದ ಪ್ರಶ್ನೆಯಲ್ಲಿ ನಾವು ತಿಳ್ಕೊಬೋದಲ್ಲ, ಈ ಒಂದು ಗುಪ್ತ ಶಕೆ ಯಾವಾಗ ಆರಂಭ ಆಯಿತು ಅಂದ್ರೆ 1ನೇ ಚಂದ್ರಗುಪ್ತನ ಸಿಂಹಾಸನಾರೋಹಣದ ನಂತರ ಗುಪ್ತ ಶಕೆ ಆರಂಭ ಆಯಿತು. 320 ಸಾಮಾನ್ಯ ಶಕೆ 320. ಸೊ ಈತನು ಈ ಒಂದು ಸಂತತಿಯ ಮೊದಲ ಪ್ರಮುಖ ದೊರೆ ಅಂತೇಳಿ ಕೂಡ ಕರಿಬಹುದು. ಗೊತ್ತಲ್ಲ, ಮೊದಲ ಪ್ರಮುಖ ದೊರೆ. ಇವನು ಮುಖ್ಯವಾಗಿ ಲಿಚ್ಚವಿ ವಂಶದ ಕುಮಾರದೇವಿಯನ್ನು ವಿವಾಹ ಆಗ್ತಾನೆ. ಚಂದ್ರಗುಪ್ತ ಯಾರನ್ನ ವಿವಾಹ ಆಗ್ತಾನೆ ಅಂದ್ರೆ ಲಿಚ್ಚವಿ ವಂಶ ಆಗಿನ ಸಮಕಾಲೀನ ಸಂತತಿಗಳು, ನೌಕರಿಗಳ ಇರ್ಬೋದು ಮತ್ತೆ ವಾಕಟಕ ಆಗಿರ್ಬೋದು, ಲಿಚ್ಚವಿಗಳು, ಯೌದೇಯರು, ಇವರೆಲ್ಲರೂ ಕೂಡ ಅಕ್ಕಪಕ್ಕದ ರಾಜ್ಯಗಳಾಗಿರ್ತಾರೆ. ನಂತರ ಇವರು ಅವುಗಳನ್ನೆಲ್ಲ ತನ್ನ ಅಧೀನಕ್ಕೆ ಒಳಪಡಿಸಿಕೊಳ್ತಾರೆ. ಆ ಚಂದ್ರಗುಪ್ತ ಎನ್ನುವ ಲಿಚ್ಚವಿ ವಂಶದ ಕುಮಾರದೇವಿಯನ್ನ ವಿವಾಹ ಆಗ್ತಾನೆ. ಇವರಿಗೆ ಜನಿಸಿದವನೇ ಸಮುದ್ರಗುಪ್ತ. ಅಂದ್ರೆ 1ನೇ ಚಂದ್ರಗುಪ್ತ ಮತ್ತು ಕುಮಾರದೇವಿಯ ಮಗನೇ ಯಾರಂತಂದ್ರೆ
ಸಮುದ್ರಗುಪ್ತ ಅಂತಲೂ ಕೂಡ ಹೇಳ್ಬೋದು. ಅಂದ್ರೆ ಒಂದನೇ ಚಂದ್ರಗುಪ್ತನ ಮಗ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸಮುದ್ರಗುಪ್ತನ ಕಾಲಾವಧಿ, ಇವನ ಕಾಲಾವಧಿ ಏನು 370 ರಿಂದ 335, ಒಂದನೇ ಚಂದ್ರಗುಪ್ತ ಮದದ ಪ್ರಮುಖ ದೊರೆ ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅವನ ಕಾಲಾವಧಿ 320 ರಿಂದ 335 ರವರೆಗೆ. ಈ ಸಮುದ್ರಗುಪ್ತನ ಕಾಲಾವಧಿ 335 ರಿಂದ 375 ರವರೆಗೆ ಸಾಮಾನ್ಯ ಸಿ ಸಾಮಾನ್ಯರ ಅಂತ ಹೇಳ್ಬೋದು. ಈ ಒಂದು ಸಮುದ್ರಗುಪ್ತ ಗುಪ್ತರ ಪ್ರಮುಖ ದೊರೆ, ಹೆಸರಾಂತ ಚಕ್ರವರ್ತಿ, ಪ್ರಖ್ಯಾತ ಚಕ್ರವರ್ತಿ ಅಂತ ಕೂಡ ಹೇಳ್ಬೋದು. ಇವನು ತಮ್ಮದೇ ಆದಂತಹ ಒಂದು ಸ್ವತಂತ್ರ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಅವನು ಪ್ರಯತ್ನಿಸ್ತಾನೆ. ಮತ್ತೆ ಇವನು ಸುಮಾರು 40 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದಂತ ಕೀರ್ತಿ ಸಮುದ್ರಗುಪ್ತನಿಗೆ ಸಲ್ಲುವಂಥದ್ದು. ಈ ಸಮುದ್ರಗುಪ್ತನ ಕಾಲಾವಧಿಯ ಬಗ್ಗೆ ನಾವು ತಿಳ್ಕೊಂಡು ಈಗ ಸಮುದ್ರಗುಪ್ತನ ಒಂದು ಸಾಧನೆಗಳಲ್ಲಿ ನೋಡಿದಾಗ ಸೈನಿಕ ಸಾಧನೆಯನ್ನ ನಾವು ಹೆಚ್ಚಿನ ಮಟ್ಟಿಗೆ ನಾವು ನೋಡ್ಬೋದು. ಸೈನಿಕ ಸಾಧನೆಗಳು ಯಾವ್ಯಾವ ಬೇರೆ ಬೇರೆ ರಾಜರುಗಳನ್ನು ಗೆದ್ದು ಬಹುಶಃ ಏನ್ ಮಾಡ್ತಾನೆ ಒಂದು ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನ ಕಟ್ಟಲು ಅವನು ಪ್ರಯತ್ನಿಸಿದ ಅಂತ ಕೂಡ ಹೇಳ್ಬೋದು. ಸೊ ಅಂತ ಒಂದು ಸೈನಿಕ ಸಾಧನೆಗಳ ದಿಗ್ವಿಜಯಗಳ ಬಗ್ಗೆ ನಾವು ತಿಳ್ಕೊಂತವು. ಈ ದಿಗ್ವಿಜಯಗಳ ಬಗ್ಗೆ ತಿಳಿಸಿರುವಂತಹ ಶಾಸನ ಯಾರ ಸಮುದ್ರಗುಪ್ತನ ದಿಗ್ವಿಜಯಗಳ ಬಗ್ಗೆ ತಿಳಿಸಿರುವಂತಹ ಶಾಸನ ಅಲಹಾಬಾದ್ ಶಾಸನ. ವಿದ್ಯಾರ್ಥಿಗಳೇ, ನಿಮ್ಗೆ ಇದು ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಅನ್ನೋದನ್ನ ಕೇಳ್ತಾರೆ. ಯಾವ ಶಾಸನ ಸಮುದ್ರಗುಪ್ತನ ಒಂದು ದಿಗ್ವಿಜಯವನ್ನ ತಿಳಿಸುತ್ತೆ? ಅದನ್ನು ಬರೆದವರು ಯಾರು? ಅವನ ಮಂತ್ರಿ, ಅವನ ಆಸ್ಥಾನದ ಕವಿ ಹರಿಶೇಣ ಅಂತಕ್ಕಂಥವನು ಅಲಹಾಬಾದ್ ಶಾಸನವನ್ನ ಬರೆದಿದ್ದಾನೆ ಸಂಸ್ಕೃತ ಭಾಷೆಯಲ್ಲಿ. ಇದು ಮುಖ್ಯವಾಗಿ ಸುಮಾರು 33 ಸಾಲುಗಳಲ್ಲಿ ಇರತಕ್ಕಂತಹ ಈ ಒಂದು ಶಾಸನ ಸ್ತಂಭ ಶಾಸನ ಇವನ ದಿಗ್ವಿಜಯಗಳನ್ನು ವರ್ಣಿಸಿರ್ತಕ್ಕಂಥದ್ದು. ಇದರ ಬಗ್ಗೆ ಅನೇಕ ಬಾರಿ ಕ್ವಶನ್ಸ್ಗಳು ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಬರ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು ಗಮನ ಇಟ್ಟು ಈ ಒನ್ಮಾಟು ಮಾಸಿಗ ಶ್ರೀಗುಪ್ತನ ಬಗ್ಗೆ ಬಂದಾಗ ಅವರ ರಾಜಧಾನಿ ಮೊದಲಿಗೆ ಪಾಟಲಿಪುತ್ರ ಅವರ ರಾಜಧಾನಿ ಆಗಿತ್ತು. ನಂತರದ ಕಾಲದಲ್ಲಿ ಉಜ್ಜಯಿನಿ ಎಲ್ಲ ಅವರು ಬದಲಾವಣೆಯನ್ನು ಮಾಡಿಕೊಡ್ತಾರೆ. ಪ್ರಾರಂಭ ಹಂತದಲ್ಲಿ ಅವರ ರಾಜಧಾನಿ ಪಾಟಲಿಪುತ್ರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಈ ಅಲಹಾಬಾದ್ ಶಾಸನದ ಪ್ರಕಾರ ನಾವು 4 ಭಾಗಗಳಾಗಿ ಅವರ ದಿಗ್ವಿಜಯಗಳನ್ನ ವಿವರಿಸಬಹುದು. ಉತ್ತರ ಭಾರತದ ದಂಡಯಾತ್ರೆ, ಅರಣ್ಯ ರಾಜ್ಯಗಳ ಆಕ್ರಮಣ, ದಕ್ಷಿಣ ಭಾರತದ ದಂಡಯಾತ್ರೆ, ಗಡಿ ರಾಜ್ಯಗಳ ಆಕ್ರಮಣ ಅಂತ ಹೇಳಿದ್ರು. ಸೊ ಇವತ್ತು ಮುಖ್ಯವಾಗಿ 4 ಭಾಗಗಳಾಗಿ ವಿಭಜನೆಯನ್ನು ಮಾಡಿ ಸ್ಟಡಿ ಮಾಡಿದ ಇದರ ಪ್ರಕಾರ ಅಲಹಾಬಾದ್ ಶಾಸನ. ಈಗ ಉತ್ತರ ಭಾರತದ ದಂಡಯಾತ್ರೆಯ ಬಗ್ಗೆ ನಾವು ತಿಳ್ಕೊಂಡು ಅದನ್ನ ಆರ್ಯಾವರ್ತದ ದಂಡಯಾತ್ರೆ, ಉತ್ತರ ಭಾರತವನ್ನು ಆರ್ಯಾವರ್ತ ಅಂತ ಹೇಳಿ ಕರೀತಾ ಇದ್ರು. ಈ ಆರ್ಯಾವರ್ತದಲ್ಲಿ ಇರ್ತಕ್ಕಂಥ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನ ಅವನು ಸೋಲಿಸಿ ಉತ್ತರ ಭಾರತದಲ್ಲಿ ತನ್ನ ಒಂದು ರಾಜ್ಯವನ್ನ ವಿಸ್ತರಿಸ್ತಾನೆ ಅಂತ ಕೂಡ ಹೇಳ್ಬೋದು. ಉತ್ತರ ಭಾರತದಲ್ಲಿ 9 ಪ್ರಮುಖ ರಾಜ್ಯಗಳು, ಈಗ ನಂದಿನ್, ನಾಗಸೇನ, ನಾಗದತ್ತ, ಗಣಪತಿ ನಾಗ, ಮತ್ತೆ ಬಲವರ್ಮನ್, ಚಂದ್ರವರ್ಮನ್, ಅಚ್ಯುತ, ಮಾತಿಲ ಮತ್ತು ರುದ್ರದೇವ, 9 ಅರಸರುಗಳನ್ನು ಸೋಲಿಸ್ತಾರೆ. ಉದಾಹರಣೆಗೆ ನಂದಿನ್ನು, ನಾಗಸೇನ, ನಾಗದತ್ತ, ಗಣಪತಿ ನಾಗ, ಹಾಗೆ ರುದ್ರದೇವ, ಮಾತಿಲ, ಅಚ್ಯುತ, ಬಲವರ್ಮನ್, ಚಂದ್ರವರ್ಮನ್ ಅಂತ ಇವರುಗಳು 9 ಅರಸರುಗಳನ್ನು ಸೋಲಿಸಿ ಅವನು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿದೆ. ಈ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಸುಮಾರು 9 ಅರಸರುಗಳನ್ನ ಸೋಲಿಸಿದ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಹೇಳ್ಬೋದು. ನಂದಿನ, ನಾಗದತ್ತ, ನಾಗಸೇನ, ಗಣಪತಿ ನಾಗ, ಹಾಗೆ ಈ ಒಂದು ಬಲವರ್ಮನ್, ಚಂದ್ರವರ್ಮನ್, ಅಚ್ಯುತ, ಮತ್ತೆ ಮಾತಿಲ, ರುದ್ರದೇವ ಅಂತ ಗೊತ್ತಾದ ವಿದ್ಯಾರ್ಥಿಗಳ ಇವರು 9 ಜನ ಒಂದು ಈ ಒಂದು ರಾಜರುಗಳನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾನೆ ಅಂತ. ಮತ್ತೆ ಎರಡನೇದಾಗಿ ಅರಣ್ಯ ರಾಜ್ಯಗಳ ಆಕ್ರಮಣ ಅಂತ ಎರಡನೇ ಪಾರ್ಟ್ 2 ಮಾಡ್ಕೊಂಡಿರ್ತಕ್ಕಂಥದ್ದು. ಅಧ್ಯಯನ ದೃಷ್ಟಿಯಲ್ಲಿ ಅರಣ್ಯ ರಾಜ್ಯಗಳಲ್ಲಿ ಜಬ್ಬಲ್ಪುರ, ರೇವಾ, ನಾಗಪುರ, ಬಾಗೇಲ್ಕಂಡ ಇವುಗಳನ್ನ ಸೋಲಿಸಿರ್ತಕ್ಕಂಥದ್ದು ಅರಣ್ಯ ರಾಜ್ಯಗಳು. ಅರಣ್ಯ ಒಂದು ರಾಜ್ಯಗಳ ಆಕ್ರಮಣ ಅಂತ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ರಾಜ್ಯಗಳನ್ನ
ಉದಾಹರಣೆಗೆ ಜಬ್ಬಲಪುರ, ರೇವ, ನಾಗಪುರ ಮತ್ತೆ ಬಾಗೇಲ್ಕಂಡ ಅಂತ ಇವುಗಳನ್ನ ಗೆದ್ದಂತ ಕೇಸಿಯವನಿಗೆ ಸಲ್ಲುತ್ತೆ ಅಂತ ಹೇಳ್ಬೋದು. ಸೊ ಇದು ಅರಣ್ಯ ರಾಜ್ಯಗಳ ಆಕ್ರಮಣದಲ್ಲಿ ಈ ಪ್ರದೇಶಗಳನ್ನ ಗೆದ್ದ ಅಂತ. ಇನ್ನು ಆನಂತರ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮಾಡ್ತಾನೆ. ದಕ್ಷಿಣ ಭಾರತದ ಕಡೆ ತಮಿಳುನಾಡಿನವರೆಗೆ ತನ್ನ ದಿಗ್ವಿಜಯವನ್ನು ಬೆಳೆಸಿರ್ತಕ್ಕಂಥದ್ದು. ಅಲ್ಲಿ ಸುಮಾರು 17 ರಾಜ್ಯಗಳನ್ನು ಗೆದ್ದ ಅಂತ ಹೇಳ್ಬೋದು. ದಕ್ಷಿಣ ಭಾರತದ ಕಡೆ ಸುಮಾರು 12 ರಾಜ್ಯಗಳನ್ನು ಅವರು ಗೆಲ್ತಾರೆ. ಅದರಲ್ಲಿ ಕೋಸಲ, ಕೊಟ್ಟೂರ, ಪೌರಾಗದ, ಕುಸ್ತಲಪುರ, ಕಂಚಿ, ಅವಮುಕ್ತ, ದೇವರಾಷ್ಟ್ರ, ಮಹಾಭಾರತ, ವೆಂಗಿ, ಪದಕ್ಕ, ಇಷ್ಟಪುರ. ಸೊ ಹೀಗೆ ಏನು 12 ರಾಜ್ಯಗಳನ್ನು ಅವರು ಗೆಲ್ತಾರೆ. ಉದಾಹರಣೆಗೆ ಕೋಸಲ, ಕೊಟ್ಟೂರ, ಕೌರಾಲದ ಮತ್ತೆ ಪುಸ್ತಲಪುರ, ಕಂಚಿ, ಅವಮುಕ್ತ, ದೇವರಾಷ್ಟ್ರ, ಮಹಾಕಾರಂತ, ವೆಂಗಿ, ಇಷ್ಟಪುರ, ಫಲಕ್ಕ. ಹೀಗೆ ಸುಮಾರು 12 ರಾಜ್ಯಗಳನ್ನು ಗೆದ್ದು 12 ರಾಜ್ಯಗಳನ್ನು ಸೋಲಿಸಿ ಮತ್ತೆ ಅವರನ್ನೇ ಆ ಒಂದು ಪ್ರದೇಶದಲ್ಲಿ ಆ ರಾಜ್ಯಗಳಲ್ಲಿ ಅಧಿಕಾರಿಗಳನ್ನು ರಾಜರನ್ನಾಗಿ ಮಾಡಿ ಅವರಿಂದ ತಪ್ಪ ಕಾಣಿಕೆಯನ್ನು ಪಡೆಯಲು ಪ್ರಯತ್ನಿಸಿದ ಅಂತ ಹೇಳಿ ಈ ದಕ್ಷಿಣದ 12 ರಾಜ್ಯಗಳನ್ನು ಅವನು ಗೆಲ್ತಾನೆ. 12 ರಾಜರನ್ನು ಕೂಡ ಸೋಲಿಸ್ತಾನೆ. ಅವರು ಮತ್ತೆ ಅವರನ್ನು ಅಲ್ಲಿಗೆ ನೇಮಿಸಿ ಅವರಿಂದ ತಪ್ಪ ಕಾಣಿಕೆಯನ್ನು ಪಡೆದಂತ ಕೀರ್ತಿ ಸಮುದ್ರಗುಪ್ತನಿಗೆ ಸಲ್ಲುತ್ತೆ ಅಂತ. ನೆಕ್ಸ್ಟ್ ಗಡಿ ರಾಜ್ಯಗಳ ಆಕ್ರಮಣ, ಗಡಿ ರಾಜ್ಯಗಳ ಆಕ್ರಮಣ ಅವುಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾರ್ಯಾವ ಗಡಿ ರಾಜ್ಯಗಳು? ಈ ಅಸ್ಸಾಮಿನ ಆ ಕಡೆ ಕಾಮರೂಪ ಅಂತಕ್ಕಂಥ ಒಂದು ಗಡಿ ರಾಜ್ಯಗಳನ್ನು ಹೇಳ್ತಾನೆ. ಅಂದರೆ ಬಂಗಾಳದ ಸಮತಟ ಅಂತ ಹೇಳಿದ್ರು, ಬಂಗಾಳದ ಸಮತಟ ಅಂತ ಹೇಳಿದ್ರು. ಮತ್ತೆ ಈ ಒಂದು ಪಂಜಾಬಿನ ಕರ್ತೃಪುರ ಮತ್ತೆ ರೋಹಿಲ್ಖಂಡ ಇವುಗಳನ್ನು ಗೆದ್ದಂತ. ಈಗ ಮುಖ್ಯವಾಗಿ ಗಡಿ ರಾಜ್ಯಗಳ ಆಕ್ರಮಣಗಳಲ್ಲಿ ಕಂಡು ಬಂದಂತೆ ಅಸ್ಸಾಮಿನ ಒಂದು ಕಾಮರೂಪ, ಮತ್ತೆ ಬಂಗಾಳದ ಸಮತಟ, ಮತ್ತೆ ಪಂಜಾಬಿನ ಕರ್ತೃಪುರ, ಮತ್ತೆ ರೋಹಿಲ್ಖಂಡಗಳನ್ನು ಗೆದ್ದಂತ ಹೆಸರು ಸಮುದ್ರಗುಪ್ತನಿಗೆ ಸಲ್ಲುತ್ತೆ. ಈಗ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಕುರಿತು ಬರೆಯಿರಿ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಅಲ್ಲಿ ಕೇಳ್ಬೋದು. ವೈಮಾನಿಸಲಿ ಈಸಿಯಾಗಿ ನೀವು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಈ ಒಂದು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು 4 ಭಾಗಗಳಾಗಿ ವಿಭಜಿಸಿ ನಾವು ಅಧ್ಯಯನ ಮಾಡಬಹುದು. ಈ ದಿಗ್ವಿಜಯಗಳ ನಂತರ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅಶ್ವಮೇಧ ಯಾಗವನ್ನು ಮಾಡಿದಂತ ಮತ್ತೆ ಅಶ್ವಮೇಧ ಪರಾಕ್ರಮ, ಅಶ್ವಮೇಧ ಪರಾಕ್ರಮ ಎಂದು ಬಿರುದನ್ನು ಕೂಡ ಅವರು ಪಡ್ಕೊಂಡಿರ್ತಕ್ಕಂಥದ್ದು. ಅಶ್ವಮೇಧ ಯಾಗವನ್ನು ಏನು ಮಾಡ್ತಿದ್ರು ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ಬಹುಶಃ ರಾಜ್ಯವನ್ನು ವಿಸ್ತರಣೆ ಮಾಡುವಂತಹ ಕಾಲದಲ್ಲಿ ಅಶ್ವಮೇಧ ಯಾಗಗಳನ್ನು ರಾಜರು ಮಾಡ್ತಾರೆ. ಈ ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನು ಕೂಡ ಅವರು ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಅನೇಕ ಬಗೆಯ ನಾಣ್ಯ, ಚಿನ್ನದ ನಾಣ್ಯಗಳನ್ನು ಅವನು ಆಸರಿಸ್ತಾರೆ. ಉದಾಹರಣೆಗೆ ಅವನು ಧನಸ್ಸು ಇರ್ತಕ್ಕಂಥ, ಗಂಡುಗೊಡದೆ ಇರ್ತಕ್ಕಂಥ, ವೀಣಾಪಾಣಿ, ಕುದುರೆ ಮುಂತಾದ ಚಿನ್ನ, ಬರ್ಜಿ, ಹೀಗೆ ಅನೇಕ ಚಿಹ್ನೆಗಳಿರ್ತಕ್ಕಂಥ ಚಿನ್ನದ ನಾಣ್ಯಗಳನ್ನು ಅಶ್ವಮೇಧದ ಯಾಗದ ಸಂಕೇತವಾಗಿ ಕುರುಹಾಗೆ ಹಾಕ್ಸಿರ್ತಕ್ಕಂಥ ನಾಣ್ಯಗಳು. ಅದರಲ್ಲಿ ಧನಸ್ಸು ಮತ್ತು ವೀಣಾಪಾಣಿ ಅಂದರೆ ಅವನ ಸಂಗೀತಕ್ಕೆ ಹೆಚ್ಚಿನ ಒಲವು ಇರ್ತಕ್ಕಂಥ ವೀಣಾಪಾಣಿ ಅಂತಕ್ಕಂಥ ಸಮುದ್ರಗುಪ್ತನ ಚಿತ್ರ ಇರ್ತಕ್ಕಂಥ ನಾಣ್ಯ, ಮತ್ತು ಧನಸ್ಸು ಇರ್ತಕ್ಕಂಥದ್ದು, ಬರ್ಜಿ ಮತ್ತು ಕುದುರೆ, ಹೀಗೆ ಅನೇಕ ಚಿಹ್ನೆಗಳು ಇರ್ತಕ್ಕಂಥ ನಾಣ್ಯಗಳನ್ನು ಅವರು 8 ಬಗೆಯ ನಾಣ್ಯಗಳು, ಸುಮಾರು 8 ಬಗೆಯ ನಾಣ್ಯಗಳನ್ನು ಸಮುದ್ರಗುಪ್ತ ಹಾಕಿಸಿದ ಚಿನ್ನದ ನಾಣ್ಯಗಳನ್ನು ಅಶ್ವಮೇಧ ಯಾಗದ ಒಂದು ಗುರುಹ. ಸೊ ಹೀಗೆ ಅಶ್ವಮೇಧ ಯಾಗವನ್ನು ಅವನು ಮಾಡಿರ್ತಕ್ಕಂಥದ್ದು. ಹೀಗೆ ಈ ಒಂದು ಸಮುದ್ರಗುಪ್ತನ ಸಾಮ್ರಾಜ್ಯ ಕಾಶ್ಮೀರದಿಂದ ಹಿಡಿದು ಮುಖ್ಯವಾಗಿ ತಮಿಳುನಾಡಿನವರೆಗೆ ಇತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಬಂಗಾಳದಿಂದ ಪಂಜಾಬಿನವರೆಗೆ ಹಬ್ಬಿತ್ತು ಸಾಮ್ರಾಜ್ಯದ ಮೇರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಉತ್ತರದಲ್ಲಿ ಕಾಶ್ಮೀರ, ದಕ್ಷಿಣದಲ್ಲಿ ತಮಿಳುನಾಡು, ಮತ್ತೆ ಪೂರ್ವದಲ್ಲಿ ಬಂಗಾಳ, ಪಶ್ಚಿಮದಲ್ಲಿ ಪಂಜಾಬ್, ಇಲ್ಲಿಯವರೆಗೆ ಸಮುದ್ರಗುಪ್ತನ ಸಾಮ್ರಾಜ್ಯ ಹಬ್ಬಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು. ಸೊ ಹೀಗೆ ಸಮುದ್ರಗುಪ್ತನ ಸಾಮ್ರಾಜ್ಯದ ಮೇರೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು. ಗೊತ್ತಾಯ್ತದ? ನೆಕ್ಸ್ಟ್ ಸಮುದ್ರಗುಪ್ತ ಒಬ್ಬ ಶ್ರೇಷ್ಠ ಕವಿ,
ವಿದ್ವಾಂಸ ಮತ್ತು ಸಾಹಿತ್ಯಗಾರರಿಗೆ ಆಶ್ರಯವನ್ನು ಕೂಡ ಕೊಟ್ಟಂತವನು. ಗೊತ್ತಾ, ಸಂದರ್ಭದ ಒಬ್ಬ ಶ್ರೇಷ್ಠ ಕವಿಯಾಗಿದ್ದ ಮತ್ತೆ ಶ್ರೇಷ್ಠ ಕವಿ ಹಾಗೆಯೇ ಸಾಹಿತ್ಯಗಾರರಿಗೆ ಆಶ್ರಯದಾತನಾಗಿದ್ದ ಅಂತಕ್ಕಂಥದ್ದನ್ನ, ಒಬ್ಬ ವಿದ್ವಾಂಸನು ಕೂಡ ಆಗಿದ್ದ, ಸಂಗೀತದಲ್ಲಿ ಸಾಹಿತ್ಯದಲ್ಲಿ ವಿದ್ವಾಂಸನಾಗಿದ್ದ, ಸಾಹಿತ್ಯಗಾರರಿಗೆ ಆಶ್ರಯದಾತನಾಗಿದ್ದ. ಆದ್ದರಿಂದ ಅವನಿಗೆ ಕವಿರಾಜ ಎಂಬ ಬಿರುದಿತ್ತು. ಯಾರಿಗೆ ಕವಿರಾಜ ಎಂಬ ಬಿರುದು ಇತ್ತು ಅಂತ ಕೂಡ ಕೇಳ್ತಾರೆ. ಕವಿರಾಜ ಎಂಬ ಬಿರುದು ಯಾರಿಗೆ? ಸಮುದ್ರಗುಪ್ತನಿಗೆ. ಏಕೆಂದ್ರೆ ಕವಿಗಳಿಗೆ ಸಾಹಿತ್ಯಗಾರರಿಗೆ ಆಶ್ರಯದಾತನಾದಂತ ರಾಜನಾಗಿದ್ದ. ಸೊ ಹೀಗೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನ ಅಥವಾ ಸಾಧನೆಗಳನ್ನ ಕುರಿತು ಬರೆಯಿರಿ ಅಂತಂದ್ರೆ, ಮುಖ್ಯವಾಗಿ ಯಾವಾಗ ಅಧಿಕಾರಿಯಾದ ಅಲಹಾಬಾದ್ ಶಾಸನದ ಪ್ರಕಾರ ಏನನ್ನು ದಿಗ್ವಿಜಯಗಳನ್ನು ಯಾವ ರೀತಿ ವರ್ಣಿಸಿದೆ ಇವೆಲ್ಲವುಗಳ ಬಗ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಒಂದು ಪ್ರಶ್ನೆಗಳು ಅಂತ ಕೂಡ. ಸೊ ಹೀಗೆ ಈ ಒಂದು ಅಧ್ಯಾಯ 4.3 ಮೌರ್ಯರ ಸಂತತಿಯ ಆಳ್ವಿಕೆಯ ಕಾಲದಲ್ಲಿ ಕಂಡು ಬರುವಂತಹ ಈ ಒಂದು ಅಂಕದ ಪ್ರಶ್ನೆಗಳನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ವು. ಇನ್ನು ಮೌರ್ಯರ ಕಾಲದ 2 ಪ್ರಶ್ನೆಗಳನ್ನ ನಾವು ತಿಳ್ಕೊಂತ ಹೋಗೋಣ. ಇನ್ನು ಮೌರ್ಯರ ಕಾಲದ 2 ಪ್ರಶ್ನೆಗಳಲ್ಲಿ ಮೌರ್ಯ ಸಂತತಿಯ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಆಧಾರಗಳನ್ನ ಹೆಸರಿಸಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ನೋಡಿದಂತೆ ಇವೊಂದು ಕೌಟಿಲ್ಯನ ಅರ್ಥಶಾಸ್ತ್ರ, ಇದನ್ನು ಕೂಡ ನೋಡ್ಬೋದು. ಮೆಗಸ್ಥಾನಿಸನ ಇಂಡಿಕ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಶೋಕನ ಶಾಸನಗಳು ಮತ್ತು ಸ್ಮಾರಕಗಳು, ಸಿಲೋನಿನ ಬೌದ್ಧ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ, ಇಷ್ಟನ್ನ ಓದಿಕೊಂಡು ಅದರಲ್ಲಿ ಯಾವ್ದಾದ್ರೂ 2 ನಾಟಕದಲ್ಲಿರ್ತಕ್ಕಂಥದ್ದನ್ನು ಬರೆಯಬಹುದು. ಇಷ್ಟು ಮುಖ್ಯವಾಗಿ 2 ಪ್ರಶ್ನೆಯಲ್ಲಿ 1 ಕ್ವಶನ್. 2 ಕ್ವಶನ್ ಅಲ್ಲಿ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದ್ರೂ 2 ಸ್ಥಳಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳ್ತಾರೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದ್ರೂ 2 ಸ್ಥಳಗಳನ್ನ ಹೆಸರಿಸಿ. ನಂಬರ್ 1 ರಾಯಚೂರು ಜಿಲ್ಲೆಯ ಮಸ್ಕಿ, ರಾಯಚೂರು ಜಿಲ್ಲೆಯ ಮಸ್ಕಿ, ಹಾಗೆ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಲಕಿ ಗುಡ್ಡ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದ್ರು. ಸೊ ಇದು ರಾಯಚೂರು ಜಿಲ್ಲೆಯ ಹೆಸರು ಬರೆಯೋದಲ್ಲ, ಆ ಸ್ಥಳಗಳ ಹೆಸರುಗಳನ್ನು ಬರೀಬೇಕಾಗುತ್ತೆ. ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಿಂಗಾನೇಶ್ವರ ಇಲ್ಲಿ ಸಿಕ್ಕಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳ್ಳಂ ಅಂತಕ್ಕಂಥ ಪ್ರದೇಶಗಳಲ್ಲಿ. ಕಲಬುರಗಿ ಜಿಲ್ಲೆಯ ಸನ್ನತಿ ಎಂಬಲ್ಲಿ ಶಾಸನಗಳು ಸಿಕ್ಕಿವೆ. ಬಹುಶಃ ಯಾವ್ದಾದ್ರು 2 ಸ್ಥಳಗಳನ್ನು ಹೆಸರಿಸಿ ಅಂತ ಬರೀಬೇಕಾಗುತ್ತೆ. ಇನ್ನು ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ 2 ಬಗೆಯ ನ್ಯಾಯಾಲಯಗಳು ಯಾವುವು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಕೊನೆಯದಾಗಿ ಈ ಒಂದು ಧರ್ಮಸ್ಥೇಯ, 2 ಕಂಟಕ ಶೋಧನ ಅಂತ. ಸೊ ಇದು ಮುಖ್ಯವಾಗಿ 2 ರೀತಿಯ ಧರ್ಮಸ್ಥೇಯ ಮತ್ತು ಕಂಟಕ ಶೋಧನ 2 ರೀತಿಯ ನ್ಯಾಯಾಲಯಗಳ ಹೆಸರನ್ನು ಬರೀಬೇಕಾಗುತ್ತೆ. ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನು? ಮಸ್ಕಿ ಶಾಸನದಲ್ಲಿ ಅಶೋಕನನ್ನ ದೇವನಾಂಪ್ರಿಯ ಅಶೋಕ ಸ ಎಂಬುದಾಗಿ ವಿವರಿಸಿದೆ, ಉಲ್ಲೇಖಿಸಿದೆ. ಏನಂದ್ರೆ ಮಸ್ಕಿ ಶಾಸನದಲ್ಲಿ ಅಶೋಕನನ್ನ ದೇವನಾಂಪ್ರಿಯ ಅಶೋಕ ಸ ಎಂದು ಉಲ್ಲೇಖಿಸಿದೆ ಅಂತೇಳಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೆಗಸ್ಥಾನಿಸ್ ಯಾರು, ಅವನ ಕೃತಿಯನ್ನ ಹೆಸರಿಸಿ. ಮೆಗಸ್ಥಾನಿಸ್ ಗ್ರೀಕ್ನ ರಾಯಭಾರಿ, ಅವನ ಕೃತಿ ಇಂಡಿಕಾ ಅಂತ. ಇದನ್ನು ಅನೇಕ ಬಾರಿ ಕೇಳಿದೆ. ನೆಕ್ಸ್ಟ್ ಕೌಟಿಲ್ಯ ಯಾರು, ಅವನ ಪ್ರಸಿದ್ಧ ಕೃತಿ ಯಾವುದು? ಕೌಟಿಲ್ಯ ಒಬ್ಬ ರಾಜನೀತಿಜ್ಞ, ಮೌರ್ಯರ ಕಾಲದಲ್ಲಿ ಒಬ್ಬ ರಾಜನೀತಿಜ್ಞ ಅಥವಾ ಚಂದ್ರಗುಪ್ತ ಮೌರ್ಯನ ಮಂತ್ರಿಯೂ ಕೂಡ. ಇವನ ಕೃತಿ ಯಾವುದು ಅಂತಂದ್ರೆ ಮುಖ್ಯವಾಗಿ ಈ ಒಂದು ಅರ್ಥಶಾಸ್ತ್ರ. ನೆಕ್ಸ್ಟ್ ಧರ್ಮ ಮಹಾಪಾತ್ರರನ್ನು ನೇಮಿಸಿದ ಅರಸ ಯಾರು, ಅವರ ಕರ್ತವ್ಯ ಏನಾಗಿತ್ತು? ಅಶೋಕ ಧರ್ಮ ಮಹಾಮಾತ್ರರನ್ನು ನೇಮಿಸ್ತಾನೆ, ಅವರ ಕರ್ತವ್ಯ ಧರ್ಮದ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಂತೆ. ಸೊ ಇದು ಮುಖ್ಯವಾಗಿ 2 ಪ್ರಶ್ನೆಗಳನ್ನು ಮೌರ್ಯರ ಕಾಲದಲ್ಲಿ ಅವತ್ತು ಬಿಟ್ಟಿದ್ದು, ಇವತ್ತು ಮುಗಿಸಿದ್ದೀವಿ. ನೆಕ್ಸ್ಟ್ ಗುಪ್ತರ ಕಾಲದಲ್ಲಿ
ಒಂದು ಅಂಕದ ಪ್ರಶ್ನೆಗಳನ್ನ ಮತ್ತೆ ಎರಡು ಅಂಕದ ಈಗಾಗಿರ್ತಕ್ಕಂತ ಪಾಠದ ಒಂದು ಅಂಕದ ಪ್ರಶ್ನೆಗಳನ್ನ ನಾವು ತಿಳ್ಕೊಂತವು ಈಗಾಗಿರ್ತಕ್ಕಂತ ಪಾಠ. ಒಂದನೇದಾಗಿ ಗುಪ್ತ ಸಂತತಿಯ ಸ್ಥಾಪಕ ಯಾರು? ಈಗ ಶ್ರೀಗುಪ್ತ ಅಂತ ಅದೇ ತಂದೆಗಳೇ ಶ್ರೀಗುಪ್ತ ಗುಪ್ತ ಸಂತತಿಯ ಸ್ಥಾಪಕ. ಅದರಿಂದ ಅದನ್ನ ನಾಲ್ಕು ಓದ್ಬೇಕಾಗ್ತದೆ. ಒಂದ್ ಮಾರ್ಕ್ ತುಂಬಾ ಇಂಪಾರ್ಟೆಂಟ್ ಮೆರಿಟ್ ಬರಲಿಗೆ, ಹಾಗೆ ಪಾಸ್ ಆಗಲು ಕೂಡ ಒಂದ್ ಮಾರ್ಕ್ ಮಾರ್ಕ್ ತುಂಬಾ ಇಂಪಾರ್ಟೆಂಟ್. ಗುಪ್ತ ಶಕೆ ಯಾವಾಗ ಆರಂಭವಾಯಿತು? ಒಂದನೇ ಚಂದ್ರಗುಪ್ತ ಸಿಂಹಾಸನಾರೋಹಣದ ನಂತರ 320 ಸಾಮಾನ್ಯ ಶಕೆ 320 ಅಲ್ಲಿ ಅವನು ಸಿಂಹಾಸನಾರೋಹಣ ಅಂತಾನೆ. ಆ ಸಿಂಹಾಸನಾರೋಹಣದ ನಂತರ ಗುಪ್ತ ಶಕೆ ಆರಂಭವಾಯಿತು. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ತಿಳಿಸುವ ಶಾಸನ ಯಾವುದು? ಅಲಹಾಬಾದ್ ಶಾಸನ ಬರೆದು ಹೇಳ್ಕೊಡ್ತಾ ಇದ್ದೆ, ಅಲಹಾಬಾದ್ ಶಾಸನ. ಕಾವ್ಯಮೀಮಾಂಸೆಯ ಕರ್ತೃ ಯಾರು? ರಾಜಶೇಖರ ಕವಿ. ಕಾವ್ಯಮೀಮಾಂಸೆಯ ಕರ್ತೃ ರಾಜಶೇಖರ ಕವಿ. ಓಕೆ. ಗುಪ್ತ ವಂಶದ ಶ್ರೇಷ್ಠ ದೊರೆ ಯಾರು? ಸಮುದ್ರಗುಪ್ತ ಅತ್ಯಂತ ಶ್ರೇಷ್ಠ ದೊರೆ ಮತ್ತೆ ಪ್ರಸಿದ್ಧ ದೊರೆ ಅಂತ ಕೂಡ ಹೇಳ್ಬೋದು ಸಮುದ್ರಗುಪ್ತ. ನೆಕ್ಸ್ಟ್, ಗುಪ್ತರ ಯಾವ ಅರಸ ಅಶ್ವಮೇಧ ಯಾಗವನ್ನು ನೆರವೇರಿಸಿದನು? ಸಮುದ್ರಗುಪ್ತ. ಸಮುದ್ರಗುಪ್ತನು ಅಶ್ವಮೇಧ ಯಾಗವನ್ನು ನಡೆಸಿದನು ಅಂತ. ನೆಕ್ಸ್ಟ್, ಕವಿರಾಜ ಎಂಬ ಬಿರುದನ್ನ ಹೊಂದಿದ್ದವರು ಯಾರು? ಕವಿರಾಜ ಎಂಬ ಬಿರುದನ್ನು ಹೊಂದಿದವರು ಸಮುದ್ರಗುಪ್ತ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವರ ಕಾಲದ ಮುಂದಿನ ರಾಜಕೀಯ ಇತಿಹಾಸವನ್ನು ಹಾಗೆ ಬಂದು ಅವರ ಕಾಲದ ಕೊಡುಗೆಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಕೋರ್ತೇನೆ. ಓಕೆ.